ಪ್ಲಾಸ್ಟಿಕ್ ತ್ಯಾಜ್ಯ ಪರಿಸರಕ್ಕೆ ಮಾರಕ ಅದರ ಮರುಬಳಕೆ ವ್ಯಾಪ್ತಿ ಕೂಡ ಕಡಿಮೆ ಆದರೆ ಚಾಕೊಲೇಟ್ ರೇಪರ್ ರ್ಯಾಪರ್ ಟೆಟ್ರಾ ಪ್ಯಾಕ್ ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳಿಂದ ಮನೆ ಕಟ್ಟಬಹುದು ಇದು ಅಚ್ಚರಿ ಎನಿಸಿದರೂ ಸತ್ಯ ಮಂಗಳೂರಿನ ಪಚ್ಚನಾಡಿಯಲ್ಲಿ ಪ್ಲಾಸ್ಟಿಕ್ ಮನೆ ನಿರ್ಮಿಸಲಾಗಿದೆ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ರಾಜ್ಯದಲ್ಲಿ ಈ ಮಾದರಿಯ ಮನೆ ನಿರ್ಮಿಸುವ ಗುರಿ ಹೊಂದಿದೆ ಹೈದರಾಬಾದ್ನ ಖಾಸಗಿ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸರ್ವಋತು ಪ್ಲಾಸ್ಟಿಕ್ ಮನೆಯನ್ನು ನಿರ್ಮಿಸಿದೆ ಪಚ್ಚನಾಡಿಯ ತ್ಯಾಜ್ಯ ಸಂಗ್ರಹಿಸುವ ಕಮಲಾ ಈ ಮನೆಯ ಒಡತಿಯಾಗಿದ್ದಾರೆ ಸುಮಾರು ಮುನ್ನೂರೈವತ್ತು ಚದರಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಮನೆಯ ವಿನ್ಯಾಸದಲ್ಲಿ ಅಡುಗೆ ಮನೆ ಒಂದು ಕೋಣೆ ಸಂಗ್ರಹ ಕೋಣೆ ಮತ್ತು ಸ್ನಾನದ ಕೋಣೆ ಇವೆ ಇದಕ್ಕೆ ಸುಮಾರು ಒಂದೂವರೆ ಸಾವಿರ ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ಮಾಡಲಾಗಿದೆ ಇದಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ವೆಚ್ಚ ತಗುಲಿದ್ದು ಬೇಡಿಕೆ ಹೆಚ್ಚಾದರೆ ವೆಚ್ಚ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ಮನೆ ಮೂವತ್ತು ವರ್ಷ ಬಾಳಿಕೆ ಬರಲಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಫೌಂಡೇಶನ್ ನಿರ್ದೇಶಕ ಚಂದನ್ ಮರುಬಳಕೆಗೆ ಯೋಗ್ಯವಲ್ಲ ಎಂದು ಪರಿಗಣಿಸಲ್ಪಟ್ಟಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಸ್ಕರಿಸಿ ಪ್ಲಾಸ್ಟಿಕ್ ಪ್ಯಾನಲ್ ಸಿದ್ಧಪಡಿಸಲಾಗುತ್ತದೆ ಇದನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಬಳಸಲಾಗುತ್ತದೆ ಆಧಾರಕ್ಕೆ ಕಬ್ಬಿಣ ಮತ್ತು ತಳಪಾಯಕ್ಕೆ ಕಾಂಕ್ರೀಟ್ ಬಳಸಲಾಗಿದೆ ಎಂದು ವಿವರ ನೀಡಿದರು ವಾಲು ಮತ್ತೆ ಮೇಲೆ ರೂಫು ಎಲ್ಲದಕ್ಕೂ ನಾವು ಈ ಒಂದು ರಿಸೈಕ್ಲಿ ಪ್ಲಾಸ್ಟಿಕ್ ಅನ್ನ ನಾವು ಬಳಕೆ ಮಾಡಿ ಸಂಸ್ಥೆಯವರಿಗೆ ಮನೆ ನಿರ್ಮಾಣಕ್ಕೆ ತಮ್ಮ ಜಾಗ ನೀಡಿದ್ದು ಹೊಸ ಪ್ಲಾಸ್ಟಿಕ್ ಮನೆ ಸಂತಸ ತಂದಿದೆ ಎಂದರು ನನಗೆ ತುಂಬ ಖುಷಿ ಯಾರು ಬಂದು ಮನೆ ಕಟ್ಟುತ್ತೇನೆ ಹೀಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಯಾರೂ ಹೇಳಿರ್ಲಿಲ್ಲ